ಅಶ್ರಫ್ ಸಕಾಫಿ ಮೂಡಡ್ಕ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನ ಗುರುತಿಸಿ ಸ್ವಾಗತಿಸ್ತಾ ಇದ್ದೇವೆ. ಮೊಹಮ್ಮದ್ ಅಲಿ ತುರುಕಳಿಕೆ ಡಿವಿಷನ್ ಉಪ್ಪಿನಂಗಡಿ ಎಸ್ಎಸ್ಎಫ್ ನ ಪ್ರಧಾನ ಕಾರ್ಯದರ್ಶಿಗಳು ಅವರನ್ನ ಗುರುತಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದ ಇವತ್ತಿನ ಎಲ್ಲ ಕಾರ್ಯಕ್ರಮಗಳ ಸರ್ವಾಧ್ಯಕ್ಷತೆಯನ್ನ ವಹಿಸಿಕೊಳ್ಳಬೇಕಾಗಿದ್ದವರು ಬಹುಮಾನ್ಯರಾದ ಸೈಯದ್ ಅಲವಿ ಜಲಾಲುದ್ದೀನ್ ತಂಗಲ್ ಮಲ್ಜಾ ಉಜರಿ ಇವರು. ಫೆಬ್ರವರಿ 19ನೇ ತಾರೀಕಿನಂದು ಮಲ್ಜಾ ಸಂಸ್ಥೆಯಲ್ಲಿ ತಾಜುಲ್ ಉಲಮಾ ಅವರ ಅಭೂತಪೂರ್ವವಾದಂತಹ ಅನುಸ್ಮರಣ ಮಹಾಸಮ್ಮೇಳನ ನಡೆಯುತ್ತಿರುವ ಕಾರಣ ಅದರ ಸಂಘಟನೆಯ ಭಾಗವಾಗಿ ಬಹುಮಾನ್ಯರಾದ ಜಲಾಲುದ್ದೀನ್ ತಂಗಲ್ ಅವರು ವಿದೇಶ ಪ್ರಯಾಣದಲ್ಲಿದ್ದಾರೆ. ಫೆಬ್ರವರಿ 19ರಂದು ಬೆಳಗಿನ ನಮಾಜಿನಿಂದ ಪ್ರಾರಂಭಗೊಂಡು ರಾತ್ರಿ 12 ಗಂಟೆಯವರೆಗೆ ಮಲ್ಜಯ ಸಂಸ್ಥೆಯಲ್ಲಿ ಅತ್ಯದ್ಭುತವಾದಂತಹ ತಾಜುಲ್ ಉಲಮಾ ಅವರ ಸಂಸ್ಮರಣೆಯ ಅತ್ಯಂತ ಯಶಸ್ವಿಯಾದಂತಹ ಕಾರ್ಯಕ್ರಮವನ್ನ ತಾಜುಲ್ ಉಲಮಾ ಉರೂಸ್ ಅನ್ನುವಂತಹ ಹೆಸರಿನಲ್ಲಿ ನಡೆಸಲಾಗುತ್ತದೆ. ಆ ದಿನ ಅನುಸ್ಮರಣೆಯ ಪ್ರದರ್ಶನ ನಡೆಯಲಿಕ್ಕಿದೆ. ಅಲ್ ಹಿಕಮ್ ಪಂಡಿತ ಸುಮಾರು 1,000 ವಿದ್ವಾಂಸರುಗಳಿಗೆ ತಾಜುಲ್ ಉಲಮಾ ಅವರ ಸಂಸ್ಮರಣೆಯ ಭಾಗವಾಗಿ ದರ್ಸ್ ಹೇಳಿಕೊಡುವಂತ ಈಗಾಗಲೇ ಬೇಕಲ್ ಉಸ್ತಾದ್ ಅವರು ಒತ್ತಿ ಹೇಳಿದಂತ ದರ್ಸ್ ಕಾರ್ಯಕ್ರಮ ಮಲ್ಜಾ ಸಂಸ್ಥೆಯಲ್ಲಿ ನಡೀಲಿಕ್ಕಿದೆ. ಖತಮುಲ್ ಕುರ್ಆನ್ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ತಹಲೀಲ್ ಸಮರ್ಪಣೆ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಬಳಿಕ ಪ್ರಾರ್ಥನಾ ಸಮ್ಮೇಳನ ನಡೆದು ಅನ್ನ ಸಂತರ್ಪಣೆ ಕೂಡ ನಡೀಲಿಕ್ಕಿದೆ. ಆ ದಿನ ಬೆಳಗ್ಗಿನ ನಮಾಜಿನಿಂದ ಪ್ರಾರಂಭಗೊಂಡು ಫೆಬ್ರವರಿ 19ರಂದು ರಾತ್ರಿವರೆಗೆ ನಡೆಯತಕ್ಕಂತಹ ಕಾರ್ಯಕ್ರಮದಲ್ಲಿ ನಮ್ಮ ಎಸ್ಎಸ್ಎಫ್ ಸಂಘಟನೆ ಮತ್ತು ನಮ್ಮ ಸುನ್ನಿ ಸಂಘಟನೆಗಳ ಪರಮೋಚ್ಚ ಧರ್ಮನಾಯಕರು ಅಖಿಲಾಂಡ ಸುನ್ನಿ ವಿದ್ವಾಂಸರು ಕರ್ನಾಟಕ ರಾಜ್ಯದಲ್ಲಿ ಎಸ್ಎಸ್ಎಫ್ ನ ಅತ್ಯದ್ಭುತವಾದಂತಹ ಕರ್ನಾಟಕ ಯಾತ್ರೆಯನ್ನ ಯಶಸ್ವಿಯಾಗಿ ನಡೆಸಿದ ಕಾಂದಪುರ ಮೇತಿ ಅಬೂಬಕರ್ ಮುಸ್ಲಿಯಾರ ಸೇರಿದಂತೆ ಅನೇಕ ಪಂಡಿತ ಮಹಾಶಿರೋಮಣಿಗಳು ಮಲ್ಜಯನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇನ್ಶಾಅಲ್ಲಾ ಬಾಯಾರ ತಂಗಲ್ರವರು, ಕಡಲುಂಡಿ ತಂಗಲ್ರವರು, ಕೆ ಎಸ್ ಆಜಕೋಯ ತಂಗಲ್ರವರು, ಸೈಯದ್ ಕೂರತ್ ತಂಗಲ್ರವರು ಸೇರಿದಂತೆ ಸುಮಾರು 50ಕ್ಕೂ ಅಧಿಕ ಸೈವರುಗಳು ಭಾಗವಹಿಸಲಿದ್ದಾರೆ. ಬೇಕಲ್ ಉಸ್ತಾದ್, ತೊಸೋಟ ತಂಗಲ್, ಮಾಣಿ ಉಸ್ತಾದ್, ಅಬ್ಬಾಸ್ ಉಸ್ತಾದ್ ಸೇರಿದಂತೆ ಅನೇಕ ಧಾರ್ಮಿಕ ಸಾಮಾಜಿಕ ನಾಯಕರುಗಳು ಭಾಗವಹಿಸಲಿಕ್ಕಿದ್ದಾರೆ. ಕರ್ನಾಟಕ ವಿಧಾನಮಂಡಲದ ಅತ್ಯಂತ ಕ್ರಿಯಾಶೀಲ ಸಚಿವರಲ್ಲಿ ಒಬ್ಬರಾಗಿರುವ ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಸಚಿವರಾಗಿರುವ ಯುಟಿ ಖಾದರ್ ಅವರು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಕೇಂದ್ರದ ಮಾಜಿ ಸಚಿವರು, ಕರ್ನಾಟಕದ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರು, ಕರ್ನಾಟಕ ಯಾತ್ರೆಯ ಕರ್ನಾಟಕ ರಾಜ್ಯದ ಕನ್ವೀನರ್ ಕೂಡ ಆಗಿದ್ದ ಸಿಎಂ ಇಬ್ರಾಹಿಂ ಸಾಹಿಬ್ ಅವರು ಕೂಡ ಮಲ್ಜಯನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮನ್ನ ಪ್ರೀತಿ ಮತ್ತು ಗೌರವದಿಂದ ಮಲ್ಜಯ ಸಂಸ್ಥೆಯ ಪರವಾಗಿ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಇವತ್ತು ಮಲ್ಜಯ ತಂಗಳ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ದುಬಾ ಪ್ರಾರ್ಥನೆಗೆ ನೇತೃತ್ವವನ್ನು ನೀಡಲಿರುವರು ಸೈಯದ್ ಶಿಹಾಬುದ್ದೀನ್ ತಂಗಲ್ ಸಕಾಫಿ ಮಡಿಕೇರಿ ಕೊಡಗು ಜಿಲ್ಲೆಯವರು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಸುಂದರವಾದಂತಹ ಮರುಹೂಮ್ ತಾಜುಲ್ ಉಲಮಾ ವೇದಿಕೆಗೆ ಆಗಮಿಸಲಿಕ್ಕಿದ್ದಾರೆ. ಇನ್ಶಾಅಲ್ಲಾ ಈ ಸಮಾರಂಭದಲ್ಲಿ ಸಿದ್ದೀಕ್ ಕಬಕ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನ ಗುರುತಿಸಿ ಸ್ವಾಗತಿಸ್ತಾ ಇದ್ದೇವೆ. ಎಂ ಕೆ ಇಬ್ರಾಹಿಂ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ನಮ್ಮನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿರುವ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿಯ ವಿಭಾಗದ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿಗಳು, ಈ ಭಾಗದ ಸಾಮಾಜಿಕ ರಾಜಕೀಯ ಧುರೀಣರಾಗಿರುವ ಎಂ ಬಿ ನಸೀರ್ ಮಠ ಅವರು ಕಾರ್ಯಕ್ರಮದ ಪ್ರಾರಂಭದಿಂದಲೂ ಕೂಡ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನ ಹೇಳಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ಇಲ್ಲಿ ಸೇರಿರುವಂತೆ ಎಲ್ಲರಿಗೂ ಕೂಡ ಸಂಘಟಕರು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇನ್ಶಾಅಲ್ಲಾ ಮುಂದಿನ ಪ್ರದರ್ಶನವನ್ನ ನೌಫಲ್ ಸಕಾಫಿ ಕೆಲಸ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಆ ಬಳಿಕ ಮಾಯಲ್ವರ ಬುರ್ದಾ ಯಹವಾನ ತಾಜಸ್ಸುನ್ನ ಸಂಗಡಿಗರಿಂದ ಬಹುಮಾನ್ಯರಾದ ಮೊಹಮ್ಮದ್ ರಫೀಕ್ ಅತ್ತಾರಿ ಕೇರಳ ಅವರ ನಾಯಿತ್ಯ ಶರೀಫ್ನೊಂದಿಗೆ ಪ್ರವಾದಿ ನಾಮ ಸಂಕೀರ್ತನೆಯ ಬೃಹತ್ ಬುರದಾ ಮಜಲಿಸಿ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿದೆ. ಬಳಿಕ ಬಹುಮಾನ್ಯರಾದ ಸೈಯದ್ ಶಹಾಬುದ್ದೀನ್ ತಂಗಲ್ ಮಡಿಕೇರಿ ಕೊಡಗು ಜಿಲ್ಲೆ ಅವರ ವಿಶೇಷ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮ ಸರಿಯಾಗಿ 10 ಗಂಟೆಗೆ ಇಲ್ಲಿ ಮುಕ್ತಾಯವಾಗಲಿಕ್ಕಿದೆ. ಎಲ್ಲರೂ ಕೂಡ ಕೊನೆಯವರೆಗೆ ಇದು ಸಹಕಾರವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡಿ ಇದೀಗ ಎಂ ಬಿ ನಸೀರ್ ಮಠ ಅವರು ನಿಮ್ಮ ಮುಂದೆ. ಪ್ರಿಯವಲ್ಲದ ಬಿರಿಯರೆ, ನಾಳೆ